ಮನಸ್ಸಿಟ್ಟು ಕಲಿತ ಅಕ್ಷರ, ಮೈಬಗ್ಗಿಸಿ ಗಳಿಸಿದ ಸಂಪತ್ತು, ದುಡಿದುಣ್ಣುವ ತುತ್ತು ಮತ್ತು ಇಷ್ಟಪಟ್ಟು ಮಾಡುವ ಕೆಲಸ, ಇವು ಯಾವತ್ತೂ ನಮ್ಮ ಕೈಬಿಡಲಾರವು. ಭಗವದ್ಗೀತೆ. ನಮಸ್ಕಾರ ಸ್ಟೂಡೆಂಟ್ಸ್, ನಾವು ಈ ದಿನ ಅಮೈನ್ಸ್ ಮೇಲಿರುವಂಥ ಕೆಲವೊಂದು ಕ್ವೆಶನ್ಸ್ನ ಕಲಿತಾ ಹೋಗೋಣ. ಅದನ್ನು ಹೇಗೆ ಆನ್ಸರ್ ಮಾಡೋದು ಅನ್ನೋದನ್ನು ಈ ಕ್ಲಾಸಲ್ಲಿ ಕಲಿಯೋಣ. ಹೌ ಡಸ್ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಹೆಲ್ಪ್ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ ಅಮೈನ್ ಆ್ಯಂಡ್ ಸೆಕೆಂಡರಿ ಅಮೈನ್ ಎಕ್ಸ್ಪ್ಲೈನ್. ಸೊ ಇಲ್ಲಿ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂದರೆ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ಅನ್ನೋದು ಹಿನ್ಸ್ಬರ್ಗ್ ರಿಯೇಜೆಂಟ್. ಸೊ ನಾವು ಆ ರಿಯೇಜೆಂಟ್ನ ಯೂಸ್ ಮಾಡಿ ಪ್ರೈಮರಿ ಹಾಗೂ ಸೆಕೆಂಡರಿ ಅಮೈನ್ನ ಡಿಸ್ಟಿಂಗ್ವಿಶ್ ಮಾಡ್ಬೋದು. ಹೇಗೆ ಅಂದರೆ, ಪ್ರೈಮರಿ ಅಮೈನ್ಸ್ ನಮಗೆ ಸಾಲಿಬಲ್ ಕಾಂಪೌಂಡ್ ಕೊಡುತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಆಟಮ್ ಇನ್ ದ ಪ್ರಾಡಕ್ಟ್. ಓಕೆ, ಸೊ ಹೈಡ್ರೋಜನ್ ಆಟಮ್ ಪ್ರಾಡಕ್ಟ್ನಲ್ಲಿ ಇರೋದ್ರಿಂದ ಅದು ಆ್ಯಸಿಡ್ ಆಗಿ ಆಕ್ಟ್ ಆಗತ್ತೆ. ನಾವು ಇದನ್ನ ಆಲ್ಕಲಿ ಜೊತೆ ರಿಯಾಕ್ಟ್ ಮಾಡಿದಾಗ ಆಸಿಡ್ ಆಲ್ಕಲಿ ರಿಯಾಕ್ಟ್ ಆಗಿ ಸಾಲ್ಟ್ ಪ್ರೊಡ್ಯೂಸ್ ಆಗತ್ತೆ. ಈ ಸಾಲ್ಟು ಸಾಲಿಬಲ್ ಕಾಂಪೌಂಡ್. ಆದರೆ ಸೆಕೆಂಡರಿ ಅಮೈನ್ನಲ್ಲಿ ನಮಗೆ ಇನ್ಸಾಲಿಬಲ್ ಕಾಂಪೌಂಡ್ ಸಿಗತ್ತೆ ಆಫ್ಟರ್ ಟ್ರೀಟಿಂಗ್ ವಿತ್ ದ ಹಿನ್ಸ್ಬರ್ಗ್ ರಿಯೇಜೆಂಟ್. ಯಾಕೆ ಅಂದರೆ, ಇದರಲ್ಲಿ ಹೈಡ್ರೋಜನ್ ಆಟಮ್ is absent. ಪ್ರಾಡಕ್ಟ್ ನಲ್ಲಿ ಹೈಡ್ರೋಜನ್ ಆಟಮ್ ಇರೋದಿಲ್ಲ. ಹೈಡ್ರೋಜನ್ ಆಟಮ್ ಇಲ್ಲದೆ ಇರೋದ್ರಿಂದ ಏನಾಗತ್ತೆ, ಇದು ಆಲ್ಕಲಿ ಜೊತೆ ರಿಯಾಕ್ಟ್ ಆಗಲ್ಲ. ಸೊ ನೋ ರಿಯಾಕ್ಷನ್ ವಿತ್ ಆಲ್ಕಲಿ. ಆಲ್ಕಲಿ ಜೊತೆ ರಿಯಾಕ್ಟ್ ಆಗದೆ ಇದು ಇನ್ಸಾಲಿಬಲ್ ಕಾಂಪೌಂಡ್ ಆಗಿ ಹಾಗೆ ಉಳ್ಕೊಂಡ್ ಬಿಡತ್ತೆ. ಸೊ ಹೀಗೆ ನಾವು ಪ್ರೈಮರಿ ಅಮೈನ್ಸ್ ನ ತಗೊಂಡು ಅದಕ್ಕೆ ಹಿನ್ಸ್ಬರ್ಗ್ ರಿಯೇಜೆಂಟ್ ನ ಆಡ್ ಮಾಡ್ತೀವಿ, ಹಾಗೆ ಸೆಕೆಂಡರಿಗೂ ಕೂಡ. ಫೈನಲ್ ಆಗಿ ನಾವು ಆಲ್ಕಲಿನ ಆಡ್ ಮಾಡಿದಾಗ ಪ್ರೈಮರಿನಲ್ಲಿ ನಮಗೆ ಸಾಲಿಬಲ್ ಕಾಂಪೌಂಡ್ ಬರುತ್ತೆ, ಇದರಲ್ಲಿ ಇನ್ಸಾಲಿಬಲ್ ಕಾಂಪೌಂಡ್ ಬರುತ್ತೆ. ಸೊ ಹೀಗೆ ನಾವು ಪ್ರೈಮರಿ ಮತ್ತು ಸೆಕೆಂಡರಿ ಅಮೈನ್ಸ್ ನ ಡಿಸ್ಟಿಂಗ್ವಿಶ್ ಮಾಡಬಹುದು. ನೆಕ್ಸ್ಟ್ ಒನ್, ಕಂಪ್ಲೀಟ್ ದ ಫಾಲೋಯಿಂಗ್ ಈಕ್ವೇಶನ್. Anilin is given in the presence of bromine water. So bromine water ನಾವು ಕೊಟ್ಟಾಗ ಬ್ರೋಮಿನೇಷನ್ ಆಗತ್ತೆ. ಇಟ್ ಈಸ್ ಅ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ ಆರ್ಥೋ ಪ್ಯಾರಾ ಹಾಗೂ ಮೆಟಾ ಗ್ರೂಪ್ಗಳಲ್ಲಿ ರೆಸೊನೆನ್ಸ್ ಪ್ರಕಾರ ಆರ್ಥೋ ಹಾಗೂ ಪ್ಯಾರಾ ಪೊಸಿಷನ್ನಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಕಾರ್ಡಿಂಗ್ ಟು ರೆಸೊನೆನ್ಸ್ ಸ್ಟ್ರಕ್ಚರ್. ಹಾಗಾಗಿ ಈ ಬ್ರೋಮಿನ್ ಆಟಮ್ ಆರ್ಥೋ ಹಾಗೂ ಪ್ಯಾರಾ ಪೊಸಿಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ದ ಪ್ರಾಡಕ್ಟ್ ಇಸ್ 2 bromo 4 bromo and 6 bromo. ಸೊ ಎಲ್ಲ ಒಟ್ಟಿಗೆ ನಾವು 2, 4, 6 ಟ್ರೈ ಬ್ರೋಮೋ ಅನಿಲಿನ್ ಅಂತ ಬರಿಬಹುದು. ಸೊ ಬ್ರೋಮಿನ್ ವಾಟರ್ ಯೂಸ್ ಮಾಡಿದಾಗ ಅನಿಲಿನ್ ಜೊತೆಗೆ ನಮಗೆ ಆರ್ಥೋ ಹಾಗೂ ಪ್ಯಾರಾ ಪೊಸಿಷನ್ನಲ್ಲಿರೋ ಹೈಡ್ರೋಜನ್ ಆಟಮ್ ಎಲ್ಲ ಸಬ್ಸ್ಟಿಟ್ಯೂಟ್ ಆಗಿ 2, 4, 6 ಟ್ರೈ ಬ್ರೋಮೋ ಅನಿಲಿನ್ ಪ್ರಾಡಕ್ಟ್ ಆಗಿ ಬರುತ್ತೆ. ನೆಕ್ಸ್ಟ್, ಇದು ಕೂಡ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಆದರೆ ಇಲ್ಲಿ H2SO4 ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಇದು ಸಲ್ಫೋನೇಷನ್. ಸೊ ನಮಗೆ ಸಲ್ಫೋನೇಷನ್ ಅಲ್ಲಿ HSO3 ಆಡ್ ಮಾಡಬೇಕು. NH2 ಗ್ರೂಪ್ ಪ್ಲಸ್ H2SO4 ಕಾನ್ಸಂಟ್ರೇಟೆಡ್ H2SO4 ವಿಲ್ ಗಿವ್ ಅಸ್ ಅನಿಲಿನ್ ಸಲ್ಫಾನಿಲಿಕ್ ಆಸಿಡ್. ಓಕೆ, ಸೊ ಈ ಕಾಂಪೌಂಡ್ ಬರುತ್ತೆ. ಆದರೆ ಇಲ್ಲಿ ಟೆಂಪರೇಚರ್ 473 ಕೆಲ್ವಿನ್ ಕೊಟ್ಟಿರೋದ್ರಿಂದ ಸೊ ಹೀಗೆ ಆಟಮ್ಸ್ನ ರಿಅರೇಂಜ್ ಮಾಡಬೇಕು. ಸೊ ಎರಡೂ ಕೂಡ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಅಸಿಟೈಲೇಷನ್ ಆಫ್ ಅನಿಲಿನ್ ಬಿಫೋರ್ ನೈಟ್ರೇಟಿಂಗ್ ಇಟ್. ಈ ಅನಿಲಿನ್ ಗ್ರೂಪ್ ಅನ್ನೋದು ತುಂಬ ರಿಯಾಕ್ಟಿವ್ ಗ್ರೂಪ್ ಆಗಿರುತ್ತೆ. ನಾವು ಅನಿಲಿನ್ ನ ಡೈರೆಕ್ಟ್ ಆಗಿ ನೈಟ್ರೇಷನ್ ಗೆ ಒಳಪಡಿಸಿದ್ರೆ, ದಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ HNO3 ಅಂಡ್ ಕಾನ್ಸಂಟ್ರೇಟೆಡ್ H2SO4,
This is called as the nitrating mixture. Okay. So namge muru compounds barate. Yavadadu ondu ortho nitro aniline, meta nitro aniline, hagu para nitro aniline. So muru product barate. Namge kevala para ಕಾಂಪೌಂಡ್ ಮಾತ್ರ ಬೇಕು 100% ಪ್ಯಾರಾ ಕಾಂಪೌಂಡ್ ಮಾತ್ರ ಬೇಕು ಅಂದರೆ ನಾವು ಅಸಿಟೈಲೇಷನ್ ಮಾಡಬೇಕು. ಸೊ ಏನಿದು ಅಸಿಟೈಲೇಷನ್ ಅಂದರೆ ಅನಿಲಿನ್ ಕಾಂಪೌಂಡ್ನ ನಾವು ಅಸಿಟೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಬೇಕು. ಇಟ್ ಈಸ್ ಅ ಅಸಿಟೈಲೇಷನ್ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ದಿ ಪಿರಿಡಿನ್. ಸೊ ಇದನ್ನು ನಾವು ಅಸಿಟೈಲೇಟೆಡ್ ಅನಿಲಿನ್ ಅಂತ ಕರಿಬಹುದು. ಸೊ ಈ ಕಾಂಪೌಂಡ್ನ ನಾವೀಗ ನೈಟ್ರೇಷನ್ಗೆ ಒಳಪಡಿಸಿದಾಗ ಕೇವಲ ಪ್ಯಾರಾ ನೈಟ್ರೋ ಅನಿಲಿನ್ ಪ್ರಾಡಕ್ಟ್ ಆಗಿ ಬರುತ್ತೆ. ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್? ನಾವಿಲ್ಲಿ ಅಸಿಟೈಲೇಷನ್ ಮಾಡೋದ್ರಿಂದ ಕೇವಲ ಪ್ಯಾರಾ ನೈಟ್ರೋ ಅನಿಲಿನ್ ಪ್ರಾಡಕ್ಟ್ ಆಗಿ ಬರೋದೇ ಇದ್ರದ ಸಿಗ್ನಿಫಿಕೆನ್ಸ್. Next one, give reasons. Anilin does not undergo Friedel-Crafts reaction. Anilin with concentrated HNO3 forms meta nitro compound in significant amounts. Idhar example ನಾವು ಈಗಾಗಲೇ ನೋಡಿದ್ದೀವಿ ಇಲ್ಲಿ. ಓಕೆ, ಸೊ ಇಲ್ಲಿ ನೈಟ್ರೇಷನ್ ರಿಯಾಕ್ಷನ್ ಇನ್ HNO3 ಹಾಗೂ H2SO4 ಜೊತೆ ಅನಿಲಿನ್ ಟ್ರೀಟ್ ಮಾಡಿದಾಗ ಬಿಕಾಸ್ ಅನಿಲಿನ್ ಇಸ್ ಅ ರಿಯಾಕ್ಟಿಂಗ್ ಗ್ರೂಪ್ ನಮಗೆ ಇಲ್ಲಿ ಮೆಟಾ ನೈಟ್ರೋ ಗ್ರೂಪ್ ಕೂಡ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಸೊ ಎಷ್ಟು ಅಂದರೆ 47%. ಸೊ ಇದು ಪ್ರಾಡಕ್ಟ್. ಪ್ಯಾರಾ 51%, ಇನ್ನು ಉಳಿದಿದ್ದು 2% ನಮಗೆ ಆರ್ಥೋ ಇಸ್ 2%, ಪ್ಯಾರಾ ಇಸ್ 51% ಆಗಿ ಸಿಗುತ್ತೆ. ನೆಕ್ಸ್ಟ್ ಒನ್, ಐಡೆಂಟಿಫೈ ಎಕ್ಸ್ ವೈ ಝೆಡ್ ಇನ್ ದ ಫಾಲೋಯಿಂಗ್. ಸೊ ಇದು ಅಮೈಡ್ ಮಾಲಿಕ್ಯೂಲ್. ಅಮೈಡ್ ಇಸ್ ಅಂಡರ್ ಗೋಯಿಂಗ್ ಡಿಗ್ರಡೇಷನ್. ಸೊ ಆಬ್ವಿಯಸ್ಲಿ ವಿ ವಿಲ್ ಗೆಟ್ ದಿ ಅಮೈನ್ ಗ್ರೂಪ್. ದಟ್ ಈಸ್ ಅಮೈಡ್ ವಿಲ್ ಬಿಕಮ್ ಅಮೈನ್. ಓಕೆ, ಸೊ ಇಲ್ಲಿ ಡೈಅಸಿಟೈಸೇಷನ್ ರಿಯಾಕ್ಷನ್ ಆಗ್ತಾ ಇದೆ. ವೈ ಇಸ್ N2+Cl-. ಸೊ ಇಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ಜೊತೆ ರಿಯಾಕ್ಟ್ ಆದಾಗ ಅಯೋಡಿನ್ ವಿಲ್ ಗೆಟ್ ರಿಪ್ಲೇಸ್ ಬೈ ದಿ ಕ್ಲೋರೈಡ್ ಅಯೋನ್. ಸೊ ಇಟ್ ಇಸ್ ಅ ಡೈಅಸಿಟೈಸೇಷನ್. ಸೊ ದಿಸ್ ಇಸ್ ದ ಸೀಕ್ವೆನ್ಸ್. ಅಮೈಡ್ ಟು ಅಮೈನ್, ದಟ್ ಇಸ್ ಟು diazotization. Next one, give equation for the preparation of methyl amine, that is methanamine, by Gabriel thalamide synthesis. So Gabriel thalamide synthesis nalli naavu RNH2 anta en tagoltival, this is what we get as the product. So alli namge methyl amine beku andre CH3NH2 beku. So neevu Gabriel thalamide ರಿಯಾಕ್ಷನ್ ರಿಕಾಲ್ ಮಾಡಿಕೊಂಡ್ರೆ, ಸೊ ವಿ ಹ್ಯಾವ್ ಗಾಟ್ ದಿಸ್ ಕಾಂಪೌಂಡ್. ಓಕೆ, ಓ ಎನ್ ಎ ಪ್ಲಸ್ ಬರುತ್ತೆ ಬಿಕಾಸ್ ಆಫ್ ರಿಯಾಕ್ಷನ್ ವಿತ್ ಎನ್ ಎ ಓ ಎಚ್, ಆ್ಯಂಡ್ ದಿಸ್ ಈಸ್ ಟ್ರೀಟೆಡ್ ವಿತ್ ದಿ ಆರ್ ಎಕ್ಸ್. ಓಕೆ, ಸೊ ಇಲ್ಲಿ ಅವರು ಸ್ಪೆಸಿಫಿಕ್ ಆಗಿ ನಮಗೆ ಆರ್ ಎಕ್ಸ್ ಅಂದರೆ ಮೆಥನಮೈನೇ ಕೇಳಿರೋದ್ರಿಂದ ನಾವಿಲ್ಲಿ CH3Cl ಕೂಡ ತಗೊಳ್ಬೋದು ಅಥವಾ CH3Br ಕೂಡ ತಗೊಳ್ಬಹುದು. ರಿಮೇನಿಂಗ್, ಸೊ ಫೈನಲ್ ಆಗಿ CH3NH2 ಪ್ರಾಡಕ್ಟ್ನ ಬರಿಬೇಕು. ನೆಕ್ಸ್ಟ್ ಒನ್, RCN ಇಸ್ ಅಂಡರ್ ಗೋಯಿಂಗ್ ರಿಡಕ್ಷನ್. ಓಕೆ, ಸೊ RCN ರಿಡಕ್ಷನ್ ಆದಾಗ ನಮಗೆ RCH2NH2 ಬರುತ್ತೆ. ಎಕ್ಸ್ ಇಸ್ ದಿಸ್ ಒನ್, ದಿಸ್ ಇಸ್ ಅಂಡರ್ಗೋಯಿಂಗ್ ಕಾರ್ಬಲಮೈನ್ ರಿಯಾಕ್ಷನ್. ಸೊ ಕಾರ್ಬಲಮೈನ್ ರಿಯಾಕ್ಷನ್ ಆದಾಗ RNC. ಸೊ ದಿಸ್ ವೈ ಇಸ್ RNC. ಓಕೆ, ಸೊ ವಾಟ್ ಇಸ್ RN, RCN, X ಅಂಡ್ Y. ಓಕೆ,
Y is a 3 carbon compound anta helidare. Okay, so namge ili Y en bandide idu 3 carbon containing compound. So hagagi navu CH3 CH2 NC anta baribeku. So idu namma 3 carbon containing compound. So idu e compound barbeku andre navu en tagolbeku CH3 CH2 H2 NH2 group na tagolbeku X molecule idu. It is backward. This is Y, this is X. Okay, so hagagi R group na navu CH3 CH2 group. So this is our R group, CN is there. Okay, so ili R group CH3 CH2, ee C enide idu reduction agi CH2 group agide. So final agi namge isocyanide sikkide. Hagagi R group is a C2H5. X is propanamine and Y is ethyl carbamine. Give equation for the conversion of aniline to 4-bromo aniline. 4-bromo means they are talking about the para-bromo aniline. So for this we have to take the acetylated aniline. Okay, so hege barutte acetylated aniline by the acetylation reaction. So for this one, if you do the bromination, then we get the para bromo aniline. An organic compound with formula C2H7N does not answer carbamine test but give a product that is insoluble in an alkali with Hinzburg reagent. Give the IUPAC name of the X and to what class of organic compound does it belong? So here two different tests they are giving. One is carbamine test, another one is Hinzburg reagent test. Okay, so we have to keep in mind that carbamine test is for only primary amines. Okay, so here the point hint en kottidare andre does not answer carbamine test anta. Hagagi carbamine idu primary amine aglikke chance illa, that means it must be a secondary or tertiary amine agirutte. ಸೊ ಪ್ರೈಮರಿ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಇದು ಕಾರ್ಬಲಮೈನ್ ಟೆಸ್ಟ್ ನ ಆನ್ಸರ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಹಿಂಟ್ ಅವ್ರು ಕೊಟ್ಟಿರೋದು, ಬಟ್ ಗಿವ್ ದ ಪ್ರಾಡಕ್ಟ್. ಓಕೆ, ಇಲ್ಲಿ ಪ್ರಾಡಕ್ಟ್ ಬರುತ್ತೆ. ನಾವು ಹಿನ್ಸ್ಬರ್ಗ್ ಅಲ್ಲಿ ಕಲ್ತಿದೀವಿ ಸೆಕೆಂಡರಿನಲ್ಲಿ ಪ್ರಾಡಕ್ಟ್ ಬರುತ್ತೆ, ಪ್ರೈಮರಿಲಿ ಕೂಡ ಪ್ರಾಡಕ್ಟ್ ಬರುತ್ತೆ, ಆದ್ರೆ ಟರ್ಷರಿನಲ್ಲಿ ನೋ ಪ್ರಾಡಕ್ಟ್, ಅಂದ್ರೆ ನೋ ರಿಯಾಕ್ಷನ್. ಸೊ ಹಾಗಾಗಿ ನಾವು ಮೊದಲನೇ ರಿಯಾಕ್ಷನ್ ಇಂದ ಅದು ಪ್ರೈಮರಿ ಅಲ್ಲ ಅಂತ ಗೊತ್ತಾಯ್ತು. ಉಳಿದಿದ್ದು ಸೆಕೆಂಡರಿ ಮತ್ತೆ ಟರ್ಷರಿನಲ್ಲಿ ಯಾವುದನ್ನ ಪಿಕ್ ಮಾಡಬೇಕು ಅಂದ್ರೆ ನಾವು ಸೆಕೆಂಡರಿನ ಪಿಕ್ ಮಾಡಬೇಕು, ಯಾಕಂದ್ರೆ ಅವರಲ್ಲಿ ನಮಗೆ ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಆದಾಗ ಅಂತ ಹೇಳಿದರೆ. ಹಾಗಾಗಿ ಅದು ಟರ್ಷರಿ ಅಮೈನ್ ಅಲ್ಲ, ಇನ್ಸ್ಟೆಡ್ ಇಟ್ ಇಸ್ ಅ ಸೆಕೆಂಡರಿ ಅಮೈನ್. ಸೊ ಗಿವ್ ದ ಐಯುಪ್ಯಾಕ್ ನೇಮ್ ಆಫ್ ದಿ ಎಕ್ಸ್ ಟು ವಾಟ್ ಕ್ಲಾಸ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಡಸ್ ಇಟ್ ಬಿಲಾಂಗ್ ಟು. ಓಕೆ, ಸೊ ಇಟ್ ಇಸ್ ಅ ಸೆಕೆಂಡರಿ ಅಮೈನ್. ನಾವು ಈ ಮಾಲಿಕ್ಯುಲರ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೇಕು. ಸೊ ಎರಡು ಕಾರ್ಬನ್ ಇದೆ, 2 ಕಾರ್ಬನ್ ಆಟಮ್, ಹೈಡ್ರೋಜನ್ ಆಟಮ್, 7 CH3. ಸಿನ್ಸ್ ಇಟ್ ಇಸ್ ಅ ಸೆಕೆಂಡರಿ ಅಮೈನ್, we have to write nitrogen at the center like this. So 2 carbon, 7 hydrogen, 1 nitrogen. What is the name of this compound? IUPAC name of this one, N-methylmethanamine. Which of the following is a tertiary amine? So tertiary amines nalli modlige let us understand what is the meaning of tertiary amines. Amines and nitrogen irate, and nitrogen is bonded with 3 R groups and there won't be any hydrogen atom. So idanna now tertiary amines anta karuthivi. Let us write the structure of each of them. The first one is 1-methyl cyclohexyl amine. Cyclohexyl andre 6 carbon containing compound.
and it is not benzene group, it is an alkyl group, cyclohexyl. And to this one, if we take this one as the first carbon atom, idakke methyl group attach agirutte. Okay, to the same carbon atom, amine group is also been attached. Okay, so this is the first compound. The second compound is triethyl amine. C2 ethyl means C2H5. So all the three ethyl groups are attached to the nitrogen. So this is the structure of triethyl amine. Third one, tertiary butyl amine. So this is tertiary butyl, since amine group we have to add NH2. And the fourth compound is N-methyl aniline. So aniline andre aromatic compound. So here only one H group will be there, and CH3. Methyl is a CH3 group. So now we have written all the four structures. Let us understand so which is the tertiary amine. So tertiary amines means one the nitrogen sutta muru R groups irbeku. So if you start analyzing this one, here in this compound, nitrogen has got only one R group and remaining two bonds are with the hydrogen. So that means it is not a tertiary amine. Whereas if we look at this molecule, okay, so this is a primary amine. Okay, the second compound if you look at, yes, this is one R group, this is second R group, and this is the third R group. So that means this is a tertiary amine. So the answer for this question is the second one, triethyl amine. Let us check the next two. In this case also, nitrogen has got two hydrogen atom, and the entire group, e group enide adanella navu kevala one R group anta tagoltivi. Hagagi this is also primary amine. When it comes to the fourth compound, this group, benzene group, will act as one R group, R1 anta tagondre. Methyl group will be the second R group, so it will be R2. Hence it is a secondary amine. So given options nalli namge triethyl amine has got three R groups, hence it is a tertiary amine. Next one, the correct IUPAC name for CH2, CH, CH2, NH, CH3 is. Okay, so modale idana open structure barkoli. So if you get confused with this condensed structure, so better to write the open structure. So open structure hege bariyodu, nitrogen to that hydrogen add agide, and on the other side CH3 group is there, and one more side. So this is the open structure of this molecule. So this can be written as this is the methyl group and this is the propene group. Okay, so this is N-methyl. So our IUPAC name kelirodrinda, we have to go with the IUPAC nomenclature atwa rules na follow madbeku. So it is N-methyl. Three carbons are there, so it is prop, and double bond is there. So double bond is there at the second carbon atom. So we have taken this as the first, second and third. So e carbon ake first carbon tagondidevandre functional group attach agiro carbon ge least possible number kodbeku. So hagagi it is 2-in-1 amine. So the option 4. Next one, the among the following, the strongest base in aqueous medium is. So aqueous medium anta bandaga hydrogen bond na navu consider madbekagutte. Okay, so here in the first compound CH3
NH2. So here two hydrogen atoms are there. So hagagi ee molecule in the two hydrogen bonds can be formed. In the second case, CH2, NH, C, and N. Okay. So, this compound is there. This is a hydrogen atom. So, it will also form two hydrogen bond, but it has combined with the electron accepting group. So what will happen is electrons from carbon, it will shift towards the nitrogen. So a carbon ge next adjacent carbon in the electrons hogutte, hagagi illi lone pair of electrons enide around the nitrogen will actually be shifted towards the carbon atom. So because of that reason, what will happen is the electron density around nitrogen will be lesser compared to the first compound. So first compound alla enagutte, nitrogen is attached with the electron releasing group, that is the methyl group. So hagagi electrons are donated towards, or they shifted towards the nitrogen. So electron density around nitrogen will be more. So that means it will be ready to give away those electrons. So agagi adu base agi act agate. Let us see the third case. Third case nalli CH3, it is a secondary amine. Since it has got only one hydrogen atom in it, so only one hydrogen bond will be formed, and hence this we can, like, you know, compared to first and second one, this is lesser base or weaker base. And the fourth case, C6H5. Okay, so illi CH3 electron na kodtidru kuda e benzene group enide adu electron withdrawing group, so it will take away the electron from nitrogen. So hagagi idra like the strength, the basic strength will be comparatively lesser. Okay, so when we compare all the compound structure hagu hydrogen bond formation na compare madadaga, the first compound, it has the ability to form two hydrogen bond and the electron releasing group is present. Okay, so because of the presence of electron releasing group, we can take this one as the strongest. But illi eradu electron releasing groups kalide, that is CH3 groups are there, but only one hydrogen bond. So since they are asking aqueous medium anta namge kelthirodrinda navu illi hydrogen bond na main agi tagolbekagutte. If it was a gaseous medium, the third option would have been the correct one, but illi aqueous medium anta kelirodrinda the correct option is the first one. So because aqueous medium nalli hydrogen bond is the main thing to be taken for identification of the strength of basic nature. Next question, which of the following is the weakest Bronsted base? So first of all, we should understand what is the meaning of Bronsted base. Bronsted base means these are molecules which accepts hydrogen plus ion. Okay, so hydrogen ion na yavdu accept maadkolutte adana naavu Bronsted base anta karitevi. So hydrogen ion donate madodana Bronsted acid anta karitaru. So illi since we are talking about the amines, they are bases. So bases nalli yavdu easy agi hydrogen na accept maadkolutte adana naavu strong base anta karibodu. If it is not accepting hydrogen readily, then that is a weak Bronsted base. So illi hydrogen na accept maadkolbeku antandre electron density around nitrogen should be more. So because ee hydrogen ion nalli electrons iralla, so idana naavu electron deficient species anta karitivi. So illi coordinate bond should be formed nitrogen hagu hydrogen plus ion madhe coordinate bond form agutte andre lone pair of electrons en irutte nitrogen nalli a lone pair of electrons hydrogen kadege
ಶೇರ್ ಆಗುತ್ತೆ ಸೋ ಹಾಗಾಗಿ ಯಾವ ಮಾಲಿಕ್ಯೂಲ್ ನಲ್ಲಿ ನೈಟ್ರೋಜನ್ ಸುತ್ತ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೋ ಅದನ್ನ ನಾವು ಸ್ಟ್ರಾಂಗ್ ಅಂತ ಕರೀಬಹುದು ಇಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ಲೆಸ್ ದೆನ್ ದಟ್ ಇಸ್ ಅ ವೀಕೆಸ್ಟ್ ಬ್ರಾನ್ಸ್ಟೆಡ್ ಬೇಸ್ ಸೋ ಒಂದೊಂದೆ ಮಾಲಿಕ್ಯೂಲ್ ಅನಲೈಸ್ ಮಾಡ್ಕೊಳ್ತಾ ಹೋದ್ರೆ ಇದರಲ್ಲಿ ಮೊದಲನೇದರಲ್ಲಿ ನೈಟ್ರೋಜನ್ ಇಟ್ ಇಸ್ ಅ ಪ್ರೈಮರಿ ಅಮೈನ್ ಅನಿಲಿನ್ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ ಪ್ರೈಮರಿ ಅಮೈನ್ ಟು ಹೈಡ್ರೋಜನ್ ಆಟಮ್ಸ್ ಆರ್ ದೇರ್ ಆದ್ರೆ ಈ ಬೆಂಜೀನ್ ಗ್ರೂಪ್ ಏನಿದೆ ದಿಸ್ ಇಸ್ ಆನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಸೋ ಏನಾಗುತ್ತೆ ಬಿಕಾಸ್ ಆಫ್ ದಿಸ್ ಪ್ರೆಸೆನ್ಸ್ ಆಫ್ ಬೆಂಜೀನ್ ರಿಂಗ್ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಫ್ ನೈಟ್ರೋಜನ್ ವಿಲ್ ಇನ್ವಾಲ್ವ್ ಇನ್ ದಿ ರೆಸೋನೆನ್ಸ್ ಅಂದ್ರೆ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಎಲೆಕ್ಟ್ರಾನ್ಸ್ ಆಫ್ continuously be moving okay so because of this reason because of resonance nature of the benzene ring and adu electron withdrawing group agirodrinda electrons na nitrogen kade inda shift maadkolutte tan kadege so hagagi ili electrons around the nitrogens are not available for hydrogen okay so let us go to the second one ಇಲ್ಲಿ ಸೈಕ್ಲೋಹೆಕ್ಸೈಲ್ ಗ್ರೂಪ್ ಇದೆ ಓಕೆ ಸೊ ಇದನ್ನು ನಾವು ಸಿ ಎಚ್ ಟು ಗ್ರೂಪ್ ಅಂತ ತಗೊಳ್ಬೋದು ದಿಸ್ ಇಸ್ ನಾಟ್ ಅ ಬೆಂಜಿನ್ ರಿಂಗ್ ಇಟ್ ಈಸ್ ಅನ್ ಆಲ್ಕೈಲ್ ಗ್ರೂಪ್ ಓಕೆ ಸೊ ಈ ಇದರಲ್ಲಿ ಎರಡೂ ಕಡೆನು ನೈಟ್ರೋಜನ್ ಎರಡೂ ಕಡೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ಗಳಿದೆ ಈ ಸಿ ಎಚ್ ಟು ಗ್ರೂಪ್ ಏನಿದೆ ಅದು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಸೊ ಹಾಗಾಗಿ ಆ ಕಡೆಯಿಂದ ನೈಟ್ರೋಜನ್ ಕಡೆಗೆ ಎಲೆಕ್ಟ್ರಾನ್ಸ್ ಶಿಫ್ಟ್ ಆಗುತ್ತೆ ಸೊ ಎಲೆಕ್ಟ್ರಾನ್ಸ್ ಆರ್ ಮೋರ್ ಅರೌಂಡ್ ದಿ ನೈಟ್ರೋಜನ್ ಇನ್ ದ ಕೇಸ್ ಆಫ್ ಬಿ ಲೆಟ್ ಅಸ್ ಸೀ ದ ಥರ್ಡ್ ಒನ್ ಥರ್ಡ್ ಒನ್ ಇಸ್ ಆಲ್ಸೋ ಅ ಹ್ಯಾಲಿಫ್ಯಾಟಿಕ್ ಕಾಂಪೌಂಡ್ ಇಟ್ ಇಸ್ ನಾಟ್ ಅ ಬೆಂಜಿನ್ ಗ್ರೂಪ್ ಓಕೆ ಆದರೆ ಈ ನೈಟ್ರೋಜನ್ ಸುತ್ತ ಕೇವಲ ಒಂದು ಕಾರ್ಬನ್ ಮಾತ್ರ ಇದೆ ದಿಸ್ ಈಸ್ ಆಲ್ಸೋ ಸಿ ಎಚ್ ಗ್ರೂಪ್ ಸೊ ಇಲ್ಲಿಂದ ಕೇವಲ ಒಂದು ಕಡೆಯಿಂದ ಮಾತ್ರ ನೈಟ್ರೋಜನ್ ಕಡೆಗೆ ಎಲೆಕ್ಟ್ರಾನ್ಸ್ ಶಿಫ್ಟ್ ಆಗುತ್ತೆ ಬಿಕಾಸ್ ದಿಸ್ ಇಸ್ ಆಲ್ಸೋ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಓಕೆ ಸೊ ನಾವು ಬಿ ಹಾಗೂ ಸಿನ ಕಂಪೇರ್ ಮಾಡಿದ್ರೆ ಬಿನಲ್ಲಿ ಎರಡು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಗಳಿದೆ ಆದರೆ ಸಿನಲ್ಲಿ ಕೇವಲ ಒಂದು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದೆ ಹಾಗಾಗಿ ಬಿ ಇಸ್ ಕ್ವೈಟ್ ಸ್ಟ್ರಾಂಗರ್ ಅಂತ ಹೇಳ್ಬೋದು ಸೊ ಥರ್ಡ್ ಸಾರಿ ಡಿ ಕೇಸ್ನಲ್ಲಿ ನೋಡಿದರೆ ಇದು ಕೂಡ ಪ್ರೈಮರಿ ಅಮೈನ್ ದಿಸ್ ಇಸ್ ಅ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಸೊ ಹಾಗಾಗಿ ಎಲೆಕ್ಟ್ರಾನ್ ಡೆನ್ಸಿಟಿ ಅರೌಂಡ್ ನೈಟ್ರೋಜನ್ ವಿಲ್ ಬಿ ಮೋರ್ ಓಕೆ ಸೊ ಬಟ್ ಈಗ ಬಿ ಸಿ ಹಾಗೂ ಡಿನಲ್ಲಿ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಗಳೇ ಇದೆ ಆದರೆ ಎನಲ್ಲಿ ಮಾತ್ರ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಅದು ಬೇಸಿಕ್ ಸ್ಟ್ರೆಂತ್ನ ಕಡಿಮೆ ಮಾಡುತ್ತೆ ಸೊ ಅವ್ರಿಗೆ ಹೇಳಿರೋದು ವಿಚ್ ಇಸ್ ದ ವೀಕೆಸ್ಟ್ ಬ್ರಾನ್ಸ್ಟೆಡ್ ಬೇಸ್ ಅಂತ ಸೊ ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗೋದ್ರಿಂದ ನೈಟ್ರೋಜನ್ ಸುತ್ತ ಇದು ಈಸಿಯಾಗಿ ಎಚ್ ಪ್ಲಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಎ ನೆಕ್ಸ್ಟ್ ಒನ್ ಬೆಂಜೈಲಮೈನ್ ಮೇ ಬಿ ಆಲ್ಕಲೈಟೆಡ್ ಆಸ್ ಶೋನ್ ಇನ್ ದ ಫಾಲೋಯಿಂಗ್ ಈಕ್ವೇಷನ್ ಓಕೆ ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಕಲೈಡ್ಸ್ ಇಸ್ ಬೆಸ್ಟ್ ಸೂಟೆಡ್ ಫಾರ್ ದಿಸ್ ರಿಯಾಕ್ಷನ್ ಥ್ರೂ ಎಸ್ ಎನ್ ಒನ್ ಮೆಕ್ಯಾನಿಸಮ್ ಎಸ್ ಎನ್ ಒನ್ ಮೆಕ್ಯಾನಿಸಮ್ ಅಂತ ಅಂದರೆ ಇಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಬೇಕು ಆ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿದ್ದು ಕಾರ್ಬೋಕ್ಯಾಟಯಾನ್ ಅಂದರೆ ಕಾರ್ಬನ್ ವಿಲ್ ಪೊಸೆಸ್ ದಿ ಪಾಸಿಟಿವ್ ಚಾರ್ಜ್ ಸೊ ಈ ಕಾರ್ಬೋಕ್ಯಾಟಯಾನ್ ಏನು ಫಾರ್ಮ್ ಆಗುತ್ತೋ ಆ ಕಾರ್ಬೋಕ್ಯಾಟಯಾನ್ ಸ್ಟೇಬಲ್ ಆಗಿರಬೇಕು ಸೊ ಮೋರ್ ಸ್ಟೇಬಲ್ ದಿ ಕಾರ್ಬೋಕ್ಯಾಟಯಾನ್ ಈಸಿಯಾಗಿ ಆ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಸೊ ಇಲ್ಲಿ ನಾಲ್ಕು ಆಪ್ಷನ್ನಲ್ಲಿ ಕಂಪೇರ್ ಮಾಡಿದಾಗ ಸೊ ಆಲ್ ಕಾಂಪೌಂಡ್ಸ್ ಹ್ಯಾವ್ ದ ಎಬಿಲಿಟಿ ಟು ಫಾರ್ಮ್ ದಿ ಕಾರ್ಬೋಕ್ಯಾಟಯಾನ್ ಓಕೆ ಬಟ್ ದ ಥರ್ಡ್ ಆಪ್ಷನ್ ಇದೆಲ್ಲ C6H5CH2Br ಸೊ ದಿಸ್ ಒನ್ ಬಿಕಾಸ್ ಆಫ್ ದಿ ರೆಸೊನೆನ್ಸ್ ಓಕೆ ಸೊ ಇಲ್ಲಿ ನಾವು ರೆಸೊನೆನ್ಸನ್ನ ನೋಡ್ತೀವಿ ಬಿಕಾಸ್ ಆಫ್ ದಿ ರೆಸೊನೆನ್ಸ್ ಎಬಿಲಿಟಿ ದ ಫಾರ್ಮ್ಡ್ ಕಾರ್ಬೋಕ್ಯಾಟಯಾನ್ ಇಸ್ ಮೋರ್ ಸ್ಟೇಬಲ್ ಕಂಪೇರ್ ಟು ದಿ ಅದರ್ ಮಾಲಿಕ್ಯೂಲ್ ಥರ್ಡ್ ಒನ್ ಸೊ ರೀಸನ್ ಫಾರ್ ದಟ್ ಒನ್ ಇಸ್ ದಿ ರೆಸೊನೆನ್ಸ್ ಸೊ ಎಸ್ ಎನ್ ಒನ್ ಮೆಕ್ಯಾನಿಸಮಲ್ಲಿ ಕಾರ್ಬೋಕ್ಯಾಟಯಾನ್ ಆಗುತ್ತೆ ಆ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿದ್ದು ಸ್ಟೇಬಲ್ ಆಗಿರಬೇಕು ಯಾವಾಗ ಸ್ಟೆಬಿಲಿಟಿ ಸಿಗತ್ತೆ ಅಂದರೆ ರೆಸೊನೆನ್ಸ್ ಸ್ಟ್ರಕ್ಚರ್ ಇರುವಾಗ ಸೊ ದ್ಯಾಟ್ ಈಸ್ ಅಬ್ಸರ್ವ್ಡ್ ಇನ್ C6H5CH2Br ಹಾಗಾಗಿ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್
Next one, which of the following reagents would not be a good choice for reducing an aryl nitro compound? Aryl nitro compound andre, aryl andre benzene group irbeku. So to this one, nitro group. Illi navu reducing agent na use madadre, that will undergo reduction to form the anilin athwa amine, primary amine form agate. So the question is, ee reducing agent na navu illi ella reducing agents kottidare, four options are given. Out of that yavudanna navu use madakagalla for the aromatic compounds ke anta. So here hydrogen, yes, we can use it. Okay, so hydrogen in presence of nickel, platinum, palladium. So how they catalyst irvaga hydrogen, e oxygen na reduce madate, NH2 agate. Even Fe and HCl also are possible because these are reactive metal. When they are added to acid, they produces hydrogen gas. So this hydrogen gas is responsible for reduction. So the answer for this question is, this one lithium aluminium hydride cannot act as a reducing agent. Yake andre idanna navu reducing agent agi use madadre, instead of it is reducing, azo compound na form madate. Azo compounds anta andre diazo compounds, here do nitrogen, here also R group, here also R group will be there. So iritiyalli azo compounds na form madodrinda namge illi amines bartilla, instead of that one azo compounds are forming. Hence we cannot use lithium aluminium hydride. For that matter, any metallic hydrides cannot be used, like sodium hydride athwa aluminium hydride. Yavde metallic hydride na navu use madakagala to reduce the aromatic nitro compounds to amines because of their ability to form the azo compound. Next one, the source of nitrogen in Gabriel synthesis of amine is. So, ili nivu Gabriel synthesis na nenpis kondre. So, ili navu thalamide na use maadthivi. Okay, so that thalamide is nothing but benzene group. Okay, so yeradu kade anhydride will be there. Okay. So this is the thalamide. So whatever we get RnH2 primary amines, e compound in the yen barate, adralliro nitrogen is because of the thalamide only. Okay. So the answer for this is the fourth one. The correct increasing order of basic strength of the following compound is. Basic strength antandre again nitrogen jasti, around nitrogen electrons should be more. So let us see, this is aniline group, these electrons are involved in the resonance. Idralli this nitro group is a electron withdrawing group. Okay, so first of all ee benzene group ene electrons na nitrogen kade inda resonance ge shift maadkondirutte. Apart from that one, we have got the electron withdrawing group, that toward the para position. Okay, so because of that reason idrada basic strength innu kuda kadime irutte. And here it is present, this is the electron releasing group. Okay, so electron releasing group idre basic strength jaasti agutte anta navu kalthidivi. So the order is increasing order. So second one is less basic than the first one, that is less basic than the third one. So andre a methyl group iruvanta compound more basic in nature. The last question, the gas evolved when methylamine reacts with nitrous acid. Okay, so idu diazonium our reaction alli neevu nodtira idu, but here we have got the alkyl aliphatic amines. Okay, so aromatic amines ge navu nitrous acid jothe react madadaga we will get the diazo compound, diazotization anta navu en heltivo aa compound barate. But methyl amines andre aliphatic amines when they reacted with the nitrous acid, a intermediate compound en form agutte, eradu nitrogen irudu diazo compound is not stable, hence immediately it undergo hydrolysis to produce the nitrogen. So this is one of the methods to distinguish aliphatic and aromatic. So aliphatic hagu aromatic na now distinguish madlike, you can just take the nitrous acid and react that with the given aliphatic and aromatic,
So in case namge reaction ella admele konege nitrogen of gas evolve aitu anta andre, then that is aliphatic. In the aromatic we'll get the diazo compound. It is a diazotization reaction. I hope these questions helps you. Thank you.